ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮಲ್ಲಿ ನೀವೇನಾದರೂ ರೀಲ್ಸ್ನ ಮಾಡ್ತೀರಾ ಅಂತಂದರೆ ನಿಮಗೆ ಒಂದು ತೊಂದರೆ ಶುರುವಾಗಿರುತ್ತೆ. ಲೈಕ್ ಹೆಂಗೆ ಅಂತಂದರೆ, ರೀಲ್ಸ್ ಮಾಡೋದಕ್ಕೆ ಆಡಿಯೋ ಸೆಲೆಕ್ಟ್ ಮಾಡ್ತೀರಾ, ಆಡಿಯೋ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ನ ಕೊಟ್ಟಿದ ತಕ್ಷಣ ಆ ಒಂದು ಆಡಿಯೋಗೆ ವೀಡಿಯೋ ಮಾಡೋದಕ್ಕೆ ಕ್ಯಾಮ್ರಾನೇ ಓಪನ್ ಆಗಲ್ಲ ಅಥವಾ ಆ ಒಂದು ಆಡಿಯೋ ಪ್ಲೇನೇ ಆಗಲ್ಲ. ಸೊ ಈ ಥರ ಏನಕ್ಕೆ ಆಗ್ತಾ ಇದೆ, ಇದಕ್ಕೆ ಸೊಲ್ಯೂಷನ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ಬಿಡೋ ಸರ್ ಒಂದು ಲೈಕ್ನ ಮಾಡಿ. ಆಯಿತಾ? ಸೊ ಇವಾಗ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ನೋಡಿ, ಇವಾಗ ಏನಾಗಿದೆ ಅಂತಂದರೆ, ಟಿಕ್ಟಾಕ್ ಬ್ಯಾನ್ ಆದ ಮೇಲೆ ಅದೇ ಥರ ಅಪ್ಲಿಕೇಶನ್ಗಳು ತುಂಬ ಬಂದಿದ್ದಾವೆ ಅಂತಂದರೆ ಶಾರ್ಟ್ ವೀಡಿಯೋ ಅಪ್ಲಿಕೇಶನ್ಗಳು. ಸೊ ಅದರಲ್ಲೆಲ್ಲ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರ ಜೊತೆಗೆ ಇನ್ಸ್ಟಾಗ್ರಾಮ್ ಅವರು ಆ ಇನ್ಸ್ಟಾಗ್ರಾಮ್ ಒಳಗೇ ಒಂದು ರೀಲ್ಸ್ ಅನ್ನೋ ಒಂದು ಫೀಚರ್ನ ತರ್ತಾರೆ. ಸೊ ಇದು ಹೋಗ್ತಾ ಹೋಗ್ತಾ ತುಂಬ ವೈರಲ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಆದ್ದರಿಂದ ಎಲ್ಲರೂ ಕೂಡ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರು ಆರಾಮಾಗಿ ಇನ್ಸ್ಟಾಗ್ರಾಮಲ್ಲೇ ರೀಲ್ಸ್ ಮಾಡಿಕೊಂಡು ಮುಂದುವರಿತಾರೆ. ಸೊ ಇಲ್ಲಿ ಯೂಸರ್ಸ್ಗಳು ಜಾಸ್ತಿ ಆಗೋದು ಅಂತಂದರೆ ಕ್ರಿಯೇಟರ್ಸ್ಗಳು ಜಾಸ್ತಿ ಆಗೋರು, ಡಬ್ ಸ್ಮ್ಯಾಶ್ ಮಾಡೋರು ಜಾಸ್ತಿ ಆಗೋದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ. ಅವ್ರು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗದಿರೋಷ್ಟು ಆಗ್ಬಿಟ್ರು. ಸೊ ಆದ್ದರಿಂದ ಯೂಸರ್ಸ್ ಜಾಸ್ತಿ ಆಗಿರೋದ್ರಿಂದ ನಾವು ಯಾವುದಾದ್ರೂ ಒಂದು ಆಡಿಯೋನ ಸೆಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಡಬ್ ಸ್ಮ್ಯಾಶ್ ಮಾಡಬೇಕು ಅಂತ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಆಯಿತಾ? ನೀವು ಹಂಗೆ ಒಂದು ಎರಡು ಮೂರು ಸಾಂಗ್ನ ನೀವು ಟ್ರೈ ಅಥವಾ ಏನೋ ಒಂದು ಎರಡು ಮೂರು ಡೈಲಾಗ್ನ ನೀವು ಟ್ರೈ ಮಾಡ್ತಾ ಇದ್ದರೆ ಇದ್ದಕ್ಕಿದ್ದಂಗೆ ಓಪನೇ ಆಗಲ್ಲ. ಆಯಿತಾ? ಮ್ಯೂಸಿಕ್ಕೇ ಓಪನ್ ಆಗಲ್ಲ, ಇದ್ದಕ್ಕಿದ್ದಂಗೆ ಸ್ಟಕ್ ಅಂತ ಬಂದ್ಬಿಡುತ್ತೆ. ಆ್ಯಂಡ್ ಇದರಿಂದ ತುಂಬ ಜನ ಏನೋ ಮೊಬೈಲ್ ಏನೋ ಪ್ರಾಬ್ಲಮ್ ಆಗಿದೆ, ನನ್ನ ಕ್ಯಾಮ್ರಾಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ತುಂಬ ಜನ ತಲೆ ಕೆಡಿಸ್ಕೊಂಡಿದ್ದೀರ. ಸೊ ಆದ್ದರಿಂದ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೇನಾಗ್ತದೆ ಅದು ನನಗೂ ಆಗಿದೆ. ಆಯಿತಾ? ನಾನು ರಿಪೋರ್ಟ್ ಮಾಡಿದ್ದೀನಿ. ಸೊ ಇದು ಕೆಲವೊಂದು ಸಲ ಇದೆಲ್ಲ ನಡೀತಾ ಇರುತ್ತೆ, ಇದೊಂದು ಅಂತಂದರೆ ಒಂದು ಪ್ರಾಬ್ಲಮ್ಗಳು ನಡೀತಾ ಇರುತ್ತೆ, ಇವಾಗ ಬಗ್ಸ್ಗಳು ನಡೀತಾ ಇರುತ್ತೆ. ಆಯಿತಾ? ಸೊ ಅದನ್ನು ನಾವು ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಮಾಡಿದ್ರೆ ಆ ಒಂದು ಇನ್ಸ್ಟಾಗ್ರಾಮ್ ಅವರು ಓಕೆ ಇಷ್ಟು ಜನ ರಿಪೋರ್ಟ್ ಮಾಡಿದ್ದಾರೆ, ಸೊ ಏನೋ ತೊಂದರೆ ಆಗಿದೆ ಅಂತ ಅದನ್ನು ಅವರು ಬೇಗ ಫಿಕ್ಸ್ ಮಾಡ್ತಾರೆ. ಸೊ ಈಗ ಆಲ್ರೆಡಿ ತುಂಬ ಜನ ಕ್ರಿಯೇಟರ್ಸ್ಗಳು ಇದನ್ನು ರಿಪೋರ್ಟ್ ಮಾಡಿದ್ದಾರೆ. ಸೊ ಅವರು ಆದಷ್ಟು ಬೇಗ ಹೊಸ ಅಪ್ಡೇಟಲ್ಲಿ ಇದನ್ನು ಫಿಕ್ಸ್ ಮಾಡಬೇಕಷ್ಟೇ. ಓಕೆ? ಸೊ ಆದ್ದರಿಂದ ಯಾವುದಾದ್ರೂ ಒಂದು ಸಾಂಗ್ಗೆ ನಿಮಗೆ ಡಬ್ ಸ್ಮ್ಯಾಶ್ ಓಪನ್ ಆಗ್ತಿಲ್ಲ ಅಂತಂದರೆ ಆ ಸಾಂಗ್ನ ಬಿಟ್ಬಿಟ್ಟು ನೀವು ಮತ್ತೆ ಬೇರೆ ಸಾಂಗ್ಗೆ ನೀವು ಟ್ರೈ ಮಾಡಬೇಕಾಗುತ್ತೆ. ಕೆಲವೊಂದ್ಸಲ ನೀವು ಯಾವ್ದು ಓಪನ್ ಆಗ್ತಾರಲ್ಲ ಅದು ಒಂದೆರಡು ದಿನ ಮೂರು ದಿನ ಬಿಟ್ಕೊಂಡು ನೋಡಿ, ಒಂದ್ಸಲ ಓಪನ್ ಆಗುತ್ತೆ, ಅವಾಗ ಓಪನ್ ಆದ ತಕ್ಷಣ ಮಾಡ್ಕೊಬಿಡಿ. ಆಯಿತಾ? ಸೊ ಆದ್ದರಿಂದ ಯಾರೂ ಕೂಡ ತಲೆ ಕೆಡಿಸ್ಕೊಬಿಡಿ. ಎಲ್ರಿಗೂ ಯೂನಿವರ್ಸಲ್ ಆಗಿ ಎಲ್ರಿಗೂ ಪ್ರಾಬ್ಲಮ್ ಆಗ್ತದೆ, ಒಬ್ಬರಿಗೆ ಅಂತಲ್ಲ. ಸೊ ಆರಾಮಾಗಿರಿ ಅಂತ ಹೇಳ್ತಾ, ಸೊ ಐ ಥಿಂಕ್ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.